ಎಲ್ಲಾ ತಗದ ಮಾಡ್ಲಕತ್ತ ಮತ್ತ ಅದ ಗಂಡ ಯಾಕ ಗಪ್ಪ ಕೂತಿತ್ರಿ? ಏನ್ ಮಾಡ್ಲಕ್ಕೈತದ ಗಂಡ?
ಬರಲಿಲ್ಲ ಏನ್ ಮಾಡ್ಲಕ್ಕೆ ಐತದ ಮತ್ತಕ್ಕೆ ಸಕ್ಕು ಬಾಯಿ ದಿನನಿತ್ಯ ಕೈ ಒತ್ತದ ಕಾಲ್ ಒತ್ತದ ಮೈ ಒತ್ತದ ರೂಢ ಇಟ್ಟು ಬಿಟ್ಟಿದ್ದಳು ಇದಕ್ಕೆ ಮನೆಯಾಗ ಆತ ಅಂದ ಯಾಕೆ ಸಕ್ಕು ದಿನನಿತ್ಯ ನನ್ನ ಕೈಕಾಲು ಒತ್ತಿದ್ಯಲ್ಲ ಈಗ ಯಾಕೆ ಕೈಕಾಲು ಒತ್ತವಾಲಿ ನಾ ಅಂತ ಅಂದಿವ ಕಣದೊಳಗ ಅವಾಗವ ಏನತಾನು ಅಯ್ಯರಿ ಇದೇನು ದೊಡ್ಡದಾಗದ್ರಿ ಕೈಕಾಲು ಒತ್ತತನ್ರಿ ಅಂತೇಳಿ ಇವು ಸೀರಿ ಅದ್ಯಾರ ತರಲೆ ಸೀರಿ ಹುಟ್ಟಿದ ಮ್ಯಾಲ ಒಂದು ಜಂಪರ್ ಹಾಕಿದ ಕರೆ ಒಳಗೊಂದ ಬ್ಯಾರ ಏನ ಐತಿ ಅದೊಂದು ಬ್ಯಾರ ಏನ ಐತಿ ದಗದ ಬ್ಯಾರ ಏನ ಇತ್ತದು ಏನತ ಸೀರೆ ಒಟ್ಟಿದ ಎಲ್ಲಾ ತರ ಸುದ್ದಾಗಿದ ಹೋಗಿ ಗಾಂಡನ್ ಒಂದ್ ದಿವಸ ಕೈ ಒತ್ತದ ಒಂದ್ ದಿವಸ ಕಾಲ್ ಒತ್ತದ ಕಾಲ್ ಒತ್ತದ ಒಂದ್ ದಿವಸ ಮೈ ಒತ್ತದ ಮೈ ಒತ್ತದ ಈ ಗಾಂಡ ಸುಮ್ಮ ಕುಂಡ್ರಲಿಲ್ಲ ನೋಡ್ರಿ ಆ ಸಕ್ಕುನ ಗಾಂಡ ಇದು ಗಾಂಡ ಏನ್ ಮಾಡ್ಲಕ್ ಅದಕ್ಕೆ ಗೊತ್ತಿದ್ದಿಲ್ಲ ವಿಟ್ಟಲಾಗಿ ಬಂದಾನ ತೇಳಿ ಅವನ ನನ್ನ ಹೆಂಡತಿನದ ತಿಳಿ ತಿಳಿದು ಬಿಟ್ಟಿತ್ತು ಸೀರ್ಯಾಗ ಮೊಳ್ಳಾಗಿತ್ತಲ್ಲ ಸೀರೆ ದನಿಗೆ ಗಿರ್ಯಾಗ ಮೊಳ್ಳಾಗಿತ್ತು ಹಂಗ ಹಂಗ ನಾನು ಹೆಂಡತಿ ತಿಳಿದು ಏನತಾನು ರಾತ್ರಿ ಬಾರ ಒಂದಾಯ್ತು ಅವ್ನು ಲಾಟ್ ಆರಿಸ್ತಿದ್ದ ಇವ್ ಹೋಗಿ ಲೈಟ್ ಹಚ್ಚಲಕ್ಕ ಹತ್ತ ಹಚ್ಚುತ್ತಿದ್ದ ಒಂದು ಟೈಮ್ ಆಗಿತ್ತು ಡ್ಯೂಟಿ ಚಾಲೂ ಮಾಡೋವಿದ್ದವ ಲೈಟ್ ಆರಿಸ್ತಿದ್ದ ಇವ್ ಹೋಗಿ ಲೈಟ್ ಹಚ್ತಿದ್ದ ಅವಂದ ಯಾಕೆ ಸಕ್ಕು ದಿನನಿತ್ಯ ಗಪ್ಪ ಕೊಂಡಿರ್ತಿದ್ದಿ ಹಿಂದೇನಾಗ್ಯದ ನಿನಗ ಅಂದಿವ ಹಿಂದೇನಾಗ್ಯದ ಅಲ್ರಿ ಅದು ಬ್ಯಾರಿನ ಐತಿ ಹೇಳ್ರಿ ದಗದ ಒಂದ್ ಜರ ನನಗೆ ದಿವಸ ಒಂದ್ ದಿವಸ ಮೈ ನೂಸಲಾತೈತಿ ಅಂದ್ರೆ ನೆವ ಮಾಡಿದ ಗಪ್ಪ ಕೂತ ಒಂದ್ ದಿವಸ ಕೈ ನೂಸಲಾಯ್ ಮತ್ ದಿವಸ ನೂಸಲಾಯ್ತಿ ಅಂದ್ರೆ ಅವ್ಯಾಕ ಗಂಡ ಗಪ್ಪ ಕುಂಡ್ರತಂತ ಅವಂದ ಇಲ್ಲ ಏನ್ ಮಾಡ್ರಿ ಏನ್ ನೂಸರು ಬಿಡಾವಲ್ಲ ಇನ್ನ ನೀ ಒತ್ತದ ನನಗ ಸಾಕು ನಾ ಒತ್ತಾಮದ ನಿಂದ ಒತ್ಸೋತಿ ಇಲ್ಲ ಕೇಳ್ದಮ್ಮ ಬಾಳಿ ಅವಾಗ ಬಿಡಬಾರ್ದಾಗಿತ್ತವ ಯಾಕ ಉತ್ತಮ ಒತ್ತೆ ಬಿಡ್ಬೇಕಾಗಿತ್ತು ಅವನೊಮ್ಮೆ ಲೈಟ್ ಹಾಸಿ ಇವ್ರು ಇಟ್ಟಲ್ಲ ಬರ್ತಿದ್ದ ನೋಡ್ತಿದೀವಿ ಹಾಡ್ಲಕ್ ಇಟ್ಟಲ್ಲ ಒಳಗ ಕೋಲಿಯಾ ಕೂತಳತಿದ್ದು ನೀನು ಬಿಟ್ಟಲ್ಲ ಏನತ ಏ ರುಕ್ಮಿಣಿ ಮೊದಲಾಕಿನ ಜೀವಕಾಲ ತುಂಬಿಕೊಂಡು ತಗೊಂಡ್ ಬಾ ಈ ಮಗ ನಾನು ಬಿಡುವಲ್ಲ ಹೇಗೆ ನಿಲ್ಲಿತ್ತಿದ್ದವ ಈ ಮಗ ನಾನು ಬಿಡುವಲ್ಲ ಅವ್ನು ಬಿಡಬಾರ್ದಾಗಿತ್ತು ಒಟ್ಟ ಒತ್ತೆ ಬಿಡ್ಬೇಕಾಗಿತ್ತು ಲೈಟ್ ಬಂದ್ ಮಾಡಿ ಅವನು ಓದ್ಬೇಕಾಗಿತ್ತು ಬರ್ತಿದ್ದ ನೋಡ್ತೀನಿ ನೀ ಆಗಿದ್ರೆ ಬಿಡ್ತಿದ್ದಿಲ್ಲ ಲೈಟ್ ಹಾಸಿ ಒತ್ತೆ ಬಿಡವನ ತಮ್ಮ ಹಂಗ ಎಟ್ಟೆಟ್ಟೋ ದೇವರುಗಳು ನಾನು ಬರ್ತೀನಿ ಸೀರೆ ಹುಟ್ಟವು ತಮ್ಮ ನಿನ್ನ ಮೈ ಮ್ಯಾಗಾದ್ರೂ ಆಧ್ಯಾತ್ಮಿಕ ಲೇಖಿ ಹೋದ್ರೆ ನನ್ನ ಸೀರೆ ಐತೆ ಸೀರೆ ಐತಿರ್ಲಿ ಏಳಪ್ಪ ಅದರ ಸೀರೆ ನಿನ್ನ ಮೈ ಮ್ಯಾಲೆ ಯಾನ ಸುಟ್ಟುಕೊಂಡೈತಿ ನೋಡ ಅದು ಏಳಪ್ಪ ಅದರ ಸೀರೆ ನಂದೈತೆ ಅದು ಸುಭಿಚ ಸುವಿಚಾರ ತನು ಮನಸ ಅಸಂಶಕ್ತಿ ಸತ್ವಾಪತಿ ತುರಿದೇ ಪದಾರ್ಥ ಭಾವನಿ ಏಳಪ್ಪ ಅದರ ಚರ್ಮದ ಹೆಸರಿದು ಏಳಪ್ಪ ಅದರ ಚರ್ಮ ನಿನಗಾದ ವಾಲ ನಿಮ್ಮ ಅಪ್ಪಗ ಬೆನ ಬಿಟ್ಟಿಲ್ಲ ಲಕ್ಷ್ಮಣ ಅದಕ್ಕೆ ತಮ್ಮ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಾನ ಇವರೆಲ್ಲ ಹುಟ್ಟಾರ ಹತ್ರ ಸಿದ್ಧಾಂತ ಕೊಟ್ಟಾನೆ ಸಿದ್ಧಾಂತ ಐತಿ ಇವ್ರು ಸೀರೆ ಹುಟ್ಟಿಲ್ಲ ಅಂತ ಹೇಳ್ಕೊತ ಮುಂದಿನ ಸಂಧಿಗೆ ಬಂದ ಟೇಜ್ ಮೇಲಿತ್ತು ಮಸೀಮನಾಳ ವಿದ್ಯಾ ಸುಳ್ಳು ಹೇಳ್ಯಾಡ್ರಿ ನಮ್ಮ ಯಾವ ಗಂಡದೇವ್ರ ಸೀರೆ ಹುಟ್ಟಿಲ್ಲ ಅಂತ ನೀ ಸಿದ್ಧಾಂತ ಕೊಟ್ಟೆ ಅಂದ್ರೆ ಇಂದ ರೊಕ್ಕ ಎಟ್ಟು ಮುಗಿಸಿ ನಾನು ಹಾಡ್ಕಿರೋ ರೊಕ್ಕ ಎಲ್ಲ ನಿನಗ ಏನ ಸೀರೆ ಹುಟ್ಟಿಲ್ಲ ಅಂತ ನೀ ಸಿದ್ಧಾಂತ ಮಾಡಿದೆ ಅಂದ್ರೆ ಅದೇ ಕಾದಿತ್ತು ಸೀರೆ ಹುಟ್ಟದ ಸಿದ್ಧಾಂತ ಸರ್ಕಾರ ಆತ ಏನಾತು ಬಸ್ ಚಾರ್ಜ್ ಕೊಡುಗುಡಂಗಿಲ್ಲ ಬಸ್ ಚಾರ್ಜ್ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಶಿವನಿಂದ ಸೃಷ್ಟಿ ತಯ್ಯಾರ ಅಂತ ಹೇಳ ಮಾತು ಹೇಳಿರ್ತಮ್ಮ ಬಹಳ ಚಂದ ಹೇಳೋರು ಏನಂತ ಹೇಳ್ತಾನು ಪರಮಾತ್ಮ ಎಲ್ಲ 84 ಲಕ್ಷ ಜೀವರಾಶಿ ಇರಿವಿ ಅಂತ ಇರಿವಿ ಎಲ್ಲ ಅನ್ನ ಹಾಕಲಕ್ಕ ಹೋಗಿದ್ದ ಪಾರ್ವತಿ ಬರುಗುಡದ ಒಂದು ಗುಂಡಗಡಿ ಒಳಗ ಒಂದು ಇರಿವಿ ಮುಚ್ಚಿಟ್ಟಿದ್ದಳತ್ತಮ್ಮ ಗುಂಡಗಡಿ ಒಳಗೆ ಇರ್ವಿ ಮಾತು ಎಟ್ಟು ಮಲು ಎಟ್ಟೈತಿ ನೋಡ್ರಿ ಇದು ಹೆಂಗ್ರಿ ಗುಂಡಗಡಿ ಒಳಗ ಇರ್ವಿ ಹಾಕಿಟ್ಟಿದ್ಳು ನನ್ನ ಪಾರ್ವತಿ ಅದ್ರೊಳಗ ಸಹಿತ ಅದ ಸಕ್ರಿ ಉಣಲಾಕತ್ತಿತ್ತು ಅಂತ ಹೇಳ್ದ ನೀ ಹೇಳುದು ಕರಿನದ ತಮ್ಮ ಹೆಂಗ ಶರೀರ ಅನ್ನುವಂತ ಗುಂಡಗಡಿಗಿದ್ದಾಗನ ಜೀವಾತ್ಮ ಅನ್ನುವಂತದ ಇರಿವಿ ಬಂದು ಒಳಕೊಂಡಿರ್ಬೇಕಾಗ್ತದೆ ಶರೀರ ಅನ್ನುವಂತ ಗುಂಡಗಡಿಗಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ಇರಿವಿ ಯಾವಲ್ಲಿ ಕುಂಡ್ರದ ಇದು ಗುಂಡಗಡಿಗೆ ಬೇಕು 84 ಲಕ್ಷ ಜೀವರಾಶಿಗೆಲ್ಲ ಮೊದಲು ಈ ಶರೀರ ಅನ್ನುವಂತ ಗುಂಡಗಡಿಗೆ ಬೇಕ ಬೇಕ್ರ ಶರೀರ
ನಿನ್ನ ಜೀವಾತ್ಮನು ಅಂತ ಇಲ್ಲಿ ಬಂದ ಠಿಕಾಣ ಹೋಗಬೇಕಾದ್ರೆ ಶರೀರನು ಅಂತದ್ ಬೇಕು. ಅದಕ್ಕೆ ಕವಿಗಳನ್ನು ಮಾತು ಕೇಳ್ತಾರೆ ನೋಡಿ, ಆಧ್ಯಾತ್ಮಿಕ ಲೇಖಿ ಏನ್ ಕೇಳ್ತಾರೆ, ಯಾಕೆ ಬಂದಿದೆಯೋ ಇಲ್ಲಿ, ನಿನಗ ಯಾರ ಕರಿಸಾರೋಪ್ಯಾಲಿ, ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ? ಹೌದೌದ್ರಿ, ಜೀವಾತ್ಮಕ ಕೇಳ್ತದ ಯಾವ ನನ್ನ ಶರೀರ ಸವಾಲು ಮಾಡಿ ಏನತ ಏನ್ ಕೇಳ್ತ ಏ ಯಾಕ ಬಂದಿದೋ ಇಲ್ಲಿ ನಿನಗ ಯಾರ ಕರಿಸಾರೋ ಪ್ಯಾಲಿ, ಏ ಯಾಕ ಬಂದಿದೋ ಇಲ್ಲಿ ನಿನಗ ಯಾರ ಕರಿಸಾರೋ ಪ್ಯಾಲಿ, ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ, ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ.
ಕಾಕ ಮಾಡದ ನೋಡಿ ನಮಗೆ ನೆನಪಾಗ್ಯದ ಇಟ್ಟ ಮತ್ತೇನೆ ನಮಗೂ ನೆನಪಾತದ ಯಾಕಂದ್ರ ಯಾಕ ಬಂದಿದ್ಯೋ ಇಲ್ಲಿ ನಿನಗ ಯಾರ ಕರಿಸ್ಯಾರೋಪಿ ಅಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಎಲ್ಲಿ ಇರ್ಬೇಕಾಗ್ಯದ ನಿನ್ನ ಜೀವಾತ್ಮ ಇದಕ್ಕೆ ಬರ್ಬೇಕಾದ್ರು ಯಾರ ಕರೆಯಂಗಿಲ್ಲ ಹೋಗ್ಬೇಕಾದ್ರು ಯಾರ ಕಳಸಂಗಿಲ್ಲ ಬಕ ನಿನಗ ಯಾರ ಕರೆದಿಲ್ಲ ಯಾರ ಬಿಟ್ಟಿಲ್ಲ ಅದೇ ರೀತಿಯಾಗಿ ನನ್ನ ಸೌಳೇಶ್ವರ ಗ್ರಾಮದವರು 20 ಲಕ್ಷ್ಮಣನಂತ ಒಬ್ಬ ಹುಡುಗ ಒಂದು ತಗದ ಮಾಡಿದ್ಯಪ್ಪ ಏನ್ ಮಾಡಿದ್ದ